ಉದ್ಘಾಟನೆ ನಂತರ ಮಾತನಾಡಿದ ಭಾಸ್ಕರ್ ರೈ ಅವರು, ಪಿರಿಯಾಪಟ್ಟಣ ತಾಲೂಕಿನ ಅತಿ ಸೂಕ್ಷ್ಮ ಪ್ರದೇಶಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಕೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಮತ್ತು ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಡಲಾಗುವುದು ಎಂದು ಹೇಳಿದರು. ಇಲ್ಲಿನ ಸುತ್ತಮುತ್ತಲ ಕೆಲ ಗ್ರಾಮಗಳಲ್ಲಿಯೂ ಕೂಡ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದ್ದು, ಅವೆಲ್ಲದರ ಮೇಲೆ ನಿಗಾ ಇಡುವ ಉದ್ದೇಶದಿಂದ ಮತ್ತು ಅವುಗಳನ್ನು ನಿಯಂತ್ರಣಕ್ಕೆ ತರುವ ಉದ್ದೇಶದಿಂದ ಸಿಸಿ ಕ್ಯಾಮೆರಾ ಅಳವಡಿಕೆ ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಮತ್ತು ಮೇಲಾಧಿಕಾರಿಗಳ ಸಹಾಯದಿಂದ ಮತ್ತು ಇತರ ಇಲಾಖೆಗಳ ಸಹಾಯದಿಂದ ಆಗಿದೆ ಅದು. ಮತ್ತು ನಮ್ಮ ಎಸ್ ಪಿ ಸಾಹೇಬರು ಬ್ಯಾರಿಕೇಡ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಬ್ಯಾರಿಕೇಡ್ಗಳನ್ನು ಈಗ ಇತ್ತೀಚೆಗೆ ನಮಗೆ ಜಾಸ್ತಿ ಬ್ಯಾರಿಕೇಡ್ಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಬ್ಯಾರಿಕೇಡ್ಗಳನ್ನು ಕೂಡ ಅಪಘಾತ ನಡೀತಕ್ಕಂಥ ಜಾಸ್ತಿ ಅಪಘಾತ ಎಲ್ಲಿ ನಡೀತದೆ ಅಲ್ಲಿಗೆ ಅಳವಡಿಸಿ ಅಪಘಾತಗಳನ್ನ ತಡೆಗಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತೆ ಸರ್ಕಲ್ನಲ್ಲಿ ಗ್ರಾಮ ಪಂಚಾಯತಿಯವರಿಗೆ ನಾವು ಪತ್ರವನ್ನು ಬರೆದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಅವರಿಂದ ಡಿಸ್ಕಸ್ ಮಾಡಿ ನಾವು ಕೆಲವು ಸಲಕರಣೆಗಳನ್ನು ನಮಗೆ ಕೊಡಿ ಅಂತ ಕೇಳಿ ಕೂಡಲೇ ನಾನು ಕಂಪ್ಲಾಪುರ ಸರ್ಕಲ್ನ ಯಾವುದೇ ಆಕ್ಸಿಡೆಂಟ್ಗಳು ಆಗದೆ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮತ್ತು ನನ್ನ ಸಿಬ್ಬಂದಿಗಳು ಅಧಿಕಾರಿಗಳು ನಾವು ಮಾಡ್ತೀವಿ. ಅವರು ಇದು ನಮಗೆ ಸೇರಿದಿಲ್ಲ, ಇದು ನ್ಯಾಷನಲ್ ಹೈವೇಗೆ ಸೇರಿತು, ನಾವೇನು ಮಾಡಕ್ ಬರಲ್ಲ ಅಂತಾರೆ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇದು PWD ನಾವೇನು ಮಾಡಕ್ ಬರಲ್ಲ ಅಂತ. ಈಗ ಒಬ್ಬರಿಂದ ಒಬ್ಬರ ಮೇಲೆ ಜವಾಬ್ದಾರಿ ಎತ್ತಾಗ್ತಾ ಇದ್ರೆ ಸಾಧ್ಯವಾದ್ರೆ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲಿ ಹೆಚ್ಚು ಅಪಘಾತಗಳು ನಡೀತಾ ಇದೆ ಈಗಾಗಲೇ ಆ ಸ್ಥಳಗಳನ್ನ ಗುರುತಿಸಿ ನಿಮ್ಮ ಇದರಲ್ಲಿ ಮ್ಯಾಪಿಂಗ್ ಮಾಡ್ಕೊಂಡಿರ್ತೀರ ಅಷ್ಟೇ. ಪೊಲೀಸ್ ಇಲಾಖೆ ವತಿಯಿಂದ ದಯಮಾಡಿ ಅಂತ ಸ್ಥಳಗಳಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆಯುವಂತ ಕೆಲಸ ಆಗ್ಬೇಕು. ಅಂತ ಸ್ಥಳಗಳಲ್ಲಿ ಬ್ಯಾರಿಕೇಡ್ ಅಥವಾ ಏನು ಅರ್ಧಕ್ಕೆ ರಸ್ತೆ ಮಾಡಿದರೆ ಇಲ್ಲಿ ಅರ್ಧಕ್ಕೆ ರಸ್ತೆ ನಿಂತಿದೆ ಅನ್ನೋ ಫಲಕಗಳನ್ನಾಗ್ಲಿ ಅಟ್ಲೀಸ್ಟ್ ಕನಿಷ್ಠ ಒಂದು ಅಂಶನಾದ್ರಾಗ್ಲಿ ಹಾಕುವಂತ ವ್ಯವಸ್ಥೆಯನ್ನ ಮಾಡಬೇಕು. ಹೆಚ್ಚು